ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೀವಿ ನಾಗರಹೊಳೆ. ಒಂದು ಅನಿರೀಕ್ಷಿತ ಭೇಟಿ ಅಂದರೆ ತಪ್ಪಾಗಲ್ಲ. ಎಲ್ಲ ಚಾಮರಾಜನಗರ, ಮಹದೇಶ್ವರನ ಬೆಟ್ಟ, ಇಮಾದ್ ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಇವೆಲ್ಲವನ್ನು ಮುಗಿಸಿಕೊಂಡು ನಮ್ಮ ಸ್ನೇಹಿತನ ಊರಿಗೆ ಬಂದು ಸ್ಟೇ ಆದ್ವಿ. 4-5 ದಿವಸಗಳಿಂದ ಬೈಕ್ನಲ್ಲಿ ರೈಡ್ ಮಾಡಿ ಸ್ವಲ್ಪ ಸುಸ್ತಾಗಿರುತ್ತೆ, ಫ್ರೀ ಮಾಡ್ಕೊಳ್ಳೋಣ ಅಂತ ಸ್ಟೇ ಆಗಿದ್ದೋ. ಆದರೆ ಅನಿರೀಕ್ಷಿತವಾಗಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಭಯಾರಣ್ಯ ಅಂದರೆ ಅಲ್ಲಿಗೆ ಹೋಗೋ ಅವಕಾಶ ಒದಗಿ ಬಂತು. ಏನಕ್ಕೆ ಅಂತ ಮುಂದೆ ನಾನು ಹೇಳ್ತೀನಿ. ಮುಂದೆ ಏನು ಹೇಳೋದು ನಾನು ಈಗಲೇ ಹೇಳ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆನೆಗಳನ್ನ ನೋಡೋದಕ್ಕೆ ಬಂದು ದಸರಾಗೋಗೋ ಆನೆಗಳು ಇಲ್ಲಿಂದ ಅಂದರೆ ವೀರನ ಹೊಸೂರು ಈ ಒಂದು ಜಾಗದಿಂದ ಹೊರಟಿದ್ದೋ, ಹಾಗಾಗಿ ಆನೆಗಳನ್ನ ನೋಡೋದಕ್ಕೆ ಅಂತಲೇ ಬಂದಿದ್ದೀವಿ. ಆದರೆ ಪೊಲೀಸ್ ಬಿಡಲಿಲ್ಲ, ಈ ಒಂದು ಬ್ಯಾರಿಕೇಡ್ ಮೂಲಕ ಮುಂದೆ ಹೋಗೋಕ್ಕೆ ಬಿಡಲಿಲ್ಲ. ಕಾರಣ ಅಲ್ಲೊಂದಷ್ಟು ಜನ ಆಲ್ರೆಡಿ ಸೇರಿದ್ರು, ಜಾಸ್ತಿ ಜನನ ಸೇರೋಕ್ಕೆ ಬಿಡಲಿಲ್ಲ. ಕೊರೋನಾ ಅನ್ನೋ ಒಂದು ಕಾರಣವೂ ಇರ್ಬೋದು, ಮತ್ತು ಡಿ ಸಿ ಬರ್ತಾರೆ ಅನ್ನೋ ಒಂದು ಕಾರಣವೂ ಇರುತ್ತೇನು ಅದೇ ಹೇಳಿದ್ದು. ಡಿ ಸಿ ಬರ್ತಾರೆ, ನಾವು ಅಲ್ಲಿ ಬಿಡಲ್ಲ ಅಂತಲೇ ಹೇಳಿದ್ದು. ಈಗ ತಾನೇ ರೀಸೆಂಟಾಗಿ ಮೈಸೂರಿನ ಡಿ ಸಿ ಆದ ರೋಹಿಣಿ ಸಿಂಧೀರ್ ಮೇಡಮ್ ಅವರು ಬರ್ತಿದ್ರು, ಹಾಗಾಗಿ ಅಲ್ಲಿ ತನಕ ನಮ್ಮನ್ನು ಬಿಡಲಿಲ್ಲ ಈ ಪೊಲೀಸ್ನವರು. ಅವ್ರು ಹೋದ್ರು, ಬಂದರು, ಮೇಡಮ್ ಬಂದು ಮಾಮೂಲಿ ಪೂಜೆ ಹತ್ರ ಹೋದರು, ಪೂಜೆ ಮಾಡಿದ್ರು. ಪೂಜೆ ಮಾಡೋ ಒಂದಷ್ಟು ಶಾರ್ಟ್ಸ್ಗಳು ನಮಗೆ ಸಿಗಲಿಲ್ಲ. ಆಮೇಲೆ ನಮ್ಮ ಕಷ್ಟಗಳನ್ನ ನೋಡೋಕ್ಕಾಗದೆ ಇವರು ಬಿಟ್ಟರು ನಮ್ಮನ್ನು. ಒಂದು ದೊಡ್ಡ ಮನಸ್ಸು ಮಾಡಿ ಇವ್ರಿಗೊಂದು ಧನ್ಯವಾದಗಳನ್ನ ಹೇಳ್ತಾ ಮುಂದೆ ಹೋಗೋಣ. ಇನ್ನು ಮುಂದಿನ ದೃಶ್ಯಗಳನ್ನ ನೀವೇ ನೋಡಿ ಆನಂದಿಸಿ. ಗಜಪಡೆಯ ವೈಭವ.
ಆನೆಗಳೆಲ್ಲ ಉಳ್ಬೋದು, ಇಲ್ಲಿ ನಿಂತಿದೆಯಲ್ಲ ಲಾರಿ, ಅದೇ ರೀತಿಯ ಲಾರಿಗಳು ನಾಲ್ಕು ಲಾರಿಗಳು ಒಳಗಡೆ ಇರ್ತವೆ. ಸ್ವಲ್ಪ ಊಟ ಗೀಟ ತಿನ್ನಿಸಿ ಆನೆಗಳಿಗೆ, ಸ್ವಲ್ಪ ರೆಸ್ಟ್ ಮಾಡಿಸಿ, ನಂತರ ಮೈಸೂರು ಕರ್ಕೊ ಹೋಗ್ತಾರೆ ಆ ಲಾರಿಗಳಲ್ಲಿ. ಇದರಿಂದ ನಾವು ಹೊರಟೋ. ಧನ್ಯವಾದಗಳು.